ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನೊಬ್ಬ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ನನ್ನ ನುಡಿಯ ಸಂತೋಷದಿಯಾಲಿ ಮಾತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ ನನ್ನ ನುಡಿಯ ಸಂತೋಷದಿಯಾಲಿ ಮಾತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ ಈರವರ ನಾನು ಕುಂತಿ ಪುತ್ರನೇ. ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆಯಾ ದೇವ? ತಿಳಿಸುವೆನು ಕರ್ಣ. ನಿನ್ನ ಜನನ ಕರ್ಣ ದ್ವಾರ ಬೆಳೆದೆ ಗಂಗಾ ನದಿಯ ತೀರ. ಕರ್ಣ, ನಿನ್ನ ಜನನ ಕರ್ಣ ದ್ವಾರ ಬೆಳೆದ ಗಂಗಾ ನಾಮದೇಯದಿ ನಾಮದೇಯದಿ ದಾನ ಚೂರ ಕರ್ಣ ನಿನ್ನ ಜನನ ಆಚಾರ್ಯಕರ. ಹಾಗಾದರೆ ಪಾಂಡವರು ನನ್ನ ಸಹೋದರರೇ, ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸು ದೇವ. ಸೂತನು ಅನಾಥನಲ್ಲ ಚಂದ್ರ ಕುಲ ದೇಶದಿ ಪಾಂಡವರಳು ಸೇರಿಸುಗ ಬಾಳು ವಿವಾರ ನೀನು ಕೇಳಲಿ ಬಾಳು ವಿವಾರ ನೀನು ಕೇಮದಿ ಬಾಳು ವಿವಾರ ನೀ ಏನು, ನಾನು ಆ ಪಾಂಡವರೊಡನೆ ಕೂಡಿ ಬಾಳುವುದೇ? ಎಂದಿಗೂ ಸಾಧ್ಯವಿಲ್ಲ ಪರಮಾತ್ಮ, ಎಂದಿಗೂ ಸಾಧ್ಯವಿಲ್ಲ. ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ನನ್ನ ನುಡಿಯ ಸಂತೋಷದಿಯಾಲಿಸು ವೀರ ಮಾತೆ ಕುಂತಿಯ ಕುವರ ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು.
ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿ ತೋರುತ್ತಿರುವುದಲ್ಲ. ಓಹೋ, ಮರೆತಿದ್ದೇನೆ, ಇದು ಯುದ್ಧದ ಕಾಲ, ನೀನಾದರೂ ಆ ಪಾಂಡವರ ಪಕ್ಷಪಾತಿ, ಅವರನ್ನು ಕಾಯಿ ವಸ್ತುವಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯ ದೇವ. ರಾಜಾದಿ ರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಯಲ್ಲ, ಇದು ನಿನ್ನ ಧರ್ಮವೇ. ಪರಮಾತ್ಮ ದೇವಾ ಶೋಧನೆಯೇನಿದು ವಿದೇಶ ಪಾಪಿಯಾದ ಪರಿತಾಪ ಕೀರಾದ ದೇವಾ ಶೋಧನೆಯೇನಿದು ವಿದೇಶ ಪರಮಾತ್ಮ ಬಹು ದಿನ ನೊಂದೆ ಬಂಧುಗಳಾರೆಂದು ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವಧನ ಅಪನಿಂದನೆಗಳು ಬೆಂದೆ ಇಂದು ವಧನ ಅಪನಿಂದನೆಗಳು ಬೆಂದೆ ಬಂದ ವಿಮೋಚನ ಮಾರ್ಗವನರಿಯ ಬಂದ ವಿಮೋಚನ ಮಾರ್ಗವನರಿಯ ದೇವಾ ಶೋಧನೆಯೇನಿದು ವಿದಿಶಾಪ ಪಾಪಿಯಾದ ಪರಿತಾಪ ಕೀಡಾ ದೇವಾ ಆಂತರ್ಯವರಿತು ಜಲ್ಮರಹಸ್ಯದ ಆಂತರ್ಯವರಿತು ಜನುಮದಾತೆಯ ನಿರ್ಧಯವರಿತು ಕೃಷ್ಣ ಆಂತರ್ಯವರಿತು ಜನುಮದಾತೆಯ ನಿರ್ಧಯವರಿತು ಜೀವಿಸಲೇ ಪರಿ ಸಹಜರ ಸಮಗೂಡಿ ಪರಮಾತ್ಮ ಜೀವಿಸಲೇ ಪರಿ ಸಹಜರ ಸಮಗೂಡಿ ಪಾತಕಿ ಜೀವನ ಕಟಕಾರ ಪಾತಕಿ ಜೀವನ ಸಂಕಟಕಾರ ದೇವಾ ಶೋಧನೆಯೇನಿದು ವಿದಿಶಾಪ ಪಾಪಿಯಾದ ಪರಿತಾಪ ಕೀಡಾ ದೇವಾ ಶೋಧನೆಯೇನಿದು ವಿದಿಶಾಪ ಬಾ
ಆ ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ನನಗೆ ನರಕವು ಪ್ರಾಪ್ತವಾಗುವುದಿಲ್ಲವೇ? ಕರ್ಣ, ನಂಬಿದ ಸ್ವಾಮಿಗೆ ನಾನು ದ್ರೋಹ ಮಾಡುವುದಾದರೂ ಎಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡ ಬೇಡ ದೇವ, ತಂದೊಡ್ಡ ಬೇಡ. ಪಾಂಡುಕೋವರರ ಸೇರುತ್ತ ನೀನು ಕರ್ಣ, ಪಾಂಡುಕೋವರರ ಸೇರುತ್ತ ನೀನು, ಧರೆಯನು ಕೊರೇ ಧರ್ಮದಿ ನಿರುತ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬಿ. ಹಿಂದೆ ನಿಮ್ಮ ತಾಯಿಯಾದ ಕುಂತಿದೇವು ತಾನು ಕನ್ನಿಕಾವಸ್ಥೆಯಲ್ಲಿ ಇರುವಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಜಪಿಸಿ ಅವುಗಳು ಫಲಿಸುವವೋ ಇಲ್ಲವೆಂದು ಮನದಲ್ಲಿ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಲೋಕಾಪವಾದಕ್ಕೆ ಹೆದರಿ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿ ಮಮತೆಯಿಂದ ಸಾಕಿಸಲಿದರು. ಕರ್ಣ, ಈಗಲೂ ನನ್ನ ಜೊತೆಯಲ್ಲಿ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಿಯಂತೆ ಬಾ ಕರ್ಣ. ಬಾ ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ
ಹೀನ ಎಂದು ಹೀಯಾಳಿಸುತ್ತಲೇ ಇರುವರಲ್ಲ ದೇವ. ಅವರಿಗೆ ನಾನಿಂತವನು ಎಂಬ ವಿಚಾರವು ತಿಳಿಯದೆ ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ತಿಳಿಯದು. ಅಯ್ಯೋ, ನಿನ್ನ ಸಹೋದರರಾದ ಪಾಂಡವರಿಗೂ ತಿಳಿಯದು. ಕರ್ಣ, ಪರಮಾತ್ಮ, ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಆ ಕರ್ಣನಾರು ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದಲ್ಲ ಎಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ರಹಸ್ಯವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆ. ಆಕೆಯು ನಿನ್ನನ್ನು ನೋಡಲು ಅತಿ ಸಂತೋಷದಿಂದ ಸಂಭ್ರಮದಿಂದ ಗಂಗಾ ನದಿ ತೀರಕ್ಕೆ ಬರುವಳು. ಕರ್ಣ, ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷ ಪಡಿಸು. ನಾನು ಬಂದು ಬಹಳ ವೇಳೆ ಆಯ್ತು, ನಾನಿನ್ನ ಬರಲೇ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯಲಾರ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಕುಂತಿದೇವಿ, ಮಾದ್ರಾದೇವಿ, ಪಾಂಡುರಾಜ ಇವರೂ ನನ್ನ ಜನನಿ ಜನಕರೇ. ಪರಶಿವನೊಡನೆ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದಿರುವ ನನ್ನ ಪರಮ ವೈರಿ ಅರ್ಜುನ ಛೈ ಅವನೂ ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲ ಅರ್ಜುನ, ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿಯ ಕಣ್ಣುಗಳಿಂದ ಹೇಗೆ ನೋಡಲಿ, ಹೇಗೆ ನೋಡಲಿ? ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಇಂದು ಇಂಥವರೇ ಎಂದು ತಿಳಿದ ಮೇಲೆ ಮನಸ್ಸಿಗೆ ಎಂತಹ ಉಭಯ ಸಂಕಟ. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಆ ಪಾಂಡವರನ್ನೇ ಕೊಲ್ಲಲು ನಿಂತಿರುವೆಯಲ್ಲ. ಕೊಲ್ಲಲೆ ಪಾಂಡು ಕುಮಾರರಂ ಕೊಲ್ಲಲೆ ಕೊಲ್ಲಲೆ ಪಾಂಡು ಕುಮಾರರಂ ದೂರದೊಳ್ತ ಮಂದಿರಂ ಕೊಲ್ಲುವುದೇ ಕೊಲದೆ ನಾಂ ಬಿಟ್ಟೊಡೆ ಕೊಲದೆ ನಾಂ ಬಿಟ್ಟೊಡೆ ಆ ಕೌರವೇಂದ್ರನು ಈ ಧರಣಿಯೊಳ್ ಸುಖ ಸಂಪತ್ತಿ ನಿಮ್ಮ ಆಳ್ವನೇ ಚಲದಿ ಪಾರ್ಥನರುಣ್ಣವಂ ತರಿದು ಚಲದಿ ಪಾರ್ಥನರುಣ್ಣವಂ ತರಿದು ಮಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಆ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ ನಾಂ ಸಾಯಲೇ. ಸಪ್ತಾಶ್ವರರಥ ಮಹಾ ಅಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂ
ಪ್ರಣಮಾಮ್ಯ ಪ್ರಣಮಾಮ್ಯ ಹೇ ಭಾಸ್ಕರ, ನನ್ನ ನಮಸ್ಕಾರಗಳನ್ನು ಸ್ವೀಕರಿಸು ದೇವ. ಅರಿಯಲಾರದ ಘೋರ ಸಂದೇಹದಾಪ್ತಿಯಳ್ ಮುಳುಗಿದೇನ, ಅರಿಯಲಾರದ ಘೋರ ಸಂದೇಹದಾಪ್ತಿಯಳ್ ಮುಳುಗಿದೇನ, ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿನ್ನು ಭಾಸ್ಕರ. ಅರಿಯಲಾರದ ಘೋರ ಸಂದೇಹ ಭಾಸ್ಕರ. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನಂದಿಯ ನಿಂದು ತಾಪರಿ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನಂದಿಯ ನಿಂದು ತಾಪರಿ, ದೇವಿ ಸೋಸೋ ಧನಯ ಗೈಯದೆ ಬೀಗಿ ಸೋಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ, ಶಾಂತಿ ನೀಡೋ ಶ್ಯಾಮಲಾಂಗ. ಅರಿಯಲಾರದ ಘೋರ ಸಂದೇಹದಾಪ್ತಿಯಳ್ ಮುಳುಗಿದೇನ, ಅರಿಯಲಾರದ ಘೋರ ಸಂದೇಹ ಭಾಸ್ಕರ. ಭಾಸ್ಕರ ಹೇ ಸೂರ್ಯದೇವ, ನನ್ನ ನಮಸ್ಕಾರಗಳನ್ನು ಸ್ವೀಕರಿಸು ದೇವ. ಕರ್ಣ ಮಗು, ಕರ್ಣ ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸುತ್ತಿರುವ? ಕುಮಾರ, ನೀವು ಯಾರು ತಾಯಿ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯಳು ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು. ಏನು ಕುಂತಿಯೇ? ಅಂದರೆ ನನ್ನ ಹೆತ್ತ ತಾಯಿ ಕುಂತಿಯೇ? ಅಮ್ಮ ಅಮ್ಮ ಬಹುದಿನದ ಬಯಕೆ ಪೊಲಿಸಿದಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ತೋರಿದೆ ಕುವರನ ಕೋರದೆ, ಕರುಣೆಯ ತೋರಿದೆ ಕುವರನ ಪೋರದೆ, ಎಂದಿಗೆ ಈರುಣವ ತೀರಿಸಲೀನ, ಎಂದಿಗೆ ಈರುಣವ ಜನಿಸಿದ ಮರುಕ್ಷಣವೇ
ಕೆಸದೆಯಂತೆ ಮಗುವ ಮನ್ನಾನಾದ ಏನೊಂದನ್ನು ಅರಿಗೆ ಮಗುವ ಮನ್ನಾನಾದ ಏನೊಂದನ್ನು ಅರಿಗೆ ಬಹುದಿನದ ಬಯಕೆ ಬಲಿಸಿದಮ್ಮ ಬಯಸಿದ ದರುಜನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಅಪ್ಪ ಮಾಡಿದ ಪರಾಧ ಏನದು ತಾಯೇ ನಾ ಮಾಡಿದ ಪರಾಧ ಏನದು ತಾಯೇ ಕ್ಷಮ್ಯವೆನಿಸೆ ಜೀವವ ತೊರೆವೆ ಅಕ್ಷಮ್ಯವೆನಿಸೆ ಜೀವವ ಮಕಾರ ಅಮ್ಮ 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 ಮಗನೆಂಬ ಮಮಕಾರ ಬೇಕಿಲ್ಲದ ಮಮಕಾರ ಬೇಕಿಲ್ಲದಾಯೇ ಐವರ ಮಾತೆ ನಿನಗಿರುದೆ ಕೊರತೆ ಐವರ ಮಾತೆ ನಿನಗೆಲ್ಲಿಯ ಕೊರತೆ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರುಜನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ 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 ಶಾಲೆಯಾಗೋ ಕಂದ ನನ್ನ ನಮಸ್ಕಾರಗಳನ್ನು ಸ್ವೀಕರಿಸುತ್ತಾ ಕೀರ್ತಿ ಶಾಲೆಯಾಗೋ ಮಗನೇ ಅಮ್ಮ ಎಂಥ ಕೀರ್ತಿಯಮ್ಮ ನನ್ನದು ಎಂಥ ಕೀರ್ತಿಯಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡುವಂತಹ ಅಪರಾಧವನ್ನು ನಾನು ಏನು ಮಾಡಿದ್ದೆ ತಾಯಿ ಅಲ್ಲಿರುವ ಜಲಚರ ಪ್ರಾಣಿಗಳು ಸಹ ನನ್ನನ್ನು ತಿನ್ನದೇ ಬಿಟ್ಟು ಬಿಟ್ಟವೆಲ್ಲಮ್ಮ ಅಯ್ಯೋ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ವಾತ್ಸಲ್ಯದಿಂದ ಸಾಕಿಸಲು ಹೀಗಿರುವಾಗ ಅಮ್ಮ ಈ ಜನರೆಲ್ಲರೂ ನನ್ನನ್ನು ಸೂತ ಹೀನಾ ಎಂದು ಹೀಯಾಳಿಸುತ್ತಿರುವಾಗ ನಿನ್ನ ಒಂದೇ ಒಂದು ಮಾತಿನಿಂದ ನಿನ್ನ ಒಂದೇ ಒಂದು ಮಾತಿನಿಂದ ಇದೆಲ್ಲವನ್ನು ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ ಏಕೆ ತಾಯಿ ಸುಮ್ಮನಾದೆ ಅಯ್ಯೋ ಅಮ್ಮ ಹೋಗಲಿ ಬಿಡು ನೀನು ನನ್ನ ಹೆತ್ತ ತಾಯಿ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾದೆ ಇಷ್ಟು ದಿನಗಳ ಬಳಿಕವಾದರೂ ಈ ಮಗನನ್ನು ಕಾಣಬೇಕೆಂದು ಬಯಕೆಯಿಂದ ಇಲ್ಲಿವರೆಗೂ ಬಂದಿರುವೆಯಲ್ಲ ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ ಹೇಗೆ ತೀರಿಸಲಿ ಕಂದ ಭಾರ
ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದು, ಬಾಲ್ಯದಲ್ಲಿ ನಾನು ಮಾಡಿದ ಅಪಚಾರಕ್ಕಾಗಿ ನನ್ನ ಮನಸ್ಸಿನಲ್ಲದೆಷ್ಟು ನೊಂದು ಬೆಂದಿರು. ಆ ಪರಮೇಶ್ವರನಿಗೆ ಗೊತ್ತು, ನೀನು ಬದುಕಿರೋ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನು ಶ್ರೀಕೃಷ್ಣ ಪರಮಾತ್ಮನಿಂದ ಎಲ್ಲವನ್ನೂ ತಿಳಿದುಕೊಂಡು ಇಷ್ಟು ದಿವಸಗಳು ನೀನು ಪಟ್ಟ ದುಃಖಕ್ಕೆಲ್ಲ ಕಾರಣಗಳು ನಾನೇ. ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸಯ್ಯ. ಅಮ್ಮ, ನೀನು ಈ ರೀತಿ ಮಾತನಾಡಿದರೆ ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನೊಬ್ಬ ಹತಭಾಗ್ಯನು, ನನ್ನ ಕರ್ಮಕ್ಕೆ ನೀನೇನು ಮಾಡಿಯ ತಾಯಿ? ಈಗ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತ ಸಾಲಿಗಳು. ಈ ಹತಭಾಗ್ಯನಿಗೆ ಅಂತಹ ಭಾಗ್ಯವು ಎಲ್ಲಿಂದಾದರಬೇಕು ತಾಯಿ? ಆದದ್ದು ಹಾಗೆ ಹೋಯಿತು. ಈಗಲಾದರೂ ನಿನ್ನ ಸಹೋದರಾದ ಪಾಂಡವರೊಡನೆ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೆಡಕನ್ನ ಸೌಭಾತೃ ದಾನ ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನನ್ನಾದರೂ ಕೇಳುತ್ತಾಯಿ? ನಡೆಸಿಕೊಡುವೆನು. ನಂಬಿದ ಆ ನನ್ನ ಸ್ವಾಮಿಗೆ ನನ್ನ ಜೀವ ಇರುವವರೆಗೂ ದ್ರೋಹವನ್ನು ಮಾಡಲಾರ ತಾಯಿ, ಮಾಡಲಾರ. ಹೆತ್ತ ತಾಯಿಯಾದ ಬಂದು ನಾನು ನಿನ್ನಲ್ಲಿ ಭಿಕ್ಷೆ ಬಿಡುತ್ತಿರುವೆನು. ಪಾಂಡವರಲ್ಲಿ ವೈರ ಬೇಕೆ? ಅವರನ್ನು ಉಳಿಸು ಕರ್ಣ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಓಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ನಡೆಯಬೇಕಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆದರೆ ನನಗೆ ರವರವಾದಿ ನರಕವೇ ಪ್ರಾಪ್ತವಾಗುವುದಿಲ್ಲವೇ? ನನ್ನ ತಂದೆ ತಾತಂದಿರೂ ನರಕಕ್ಕೆ ಬೀಳದಿರರೆ ಮುಂದೆ ಜನಿಸುವ ಮಕ್ಕಳು ಮೊಮ್ಮಕ್ಕಳು ಈ ಕರ್ಣ ಎಂತಹ ನೀಚನೆಂದು ಶಪಿಸದೇ ಇರುವರೆ? ಇಂತಹ ಸಮಯದಲ್ಲಿ ನೀನೇ ನನಗೆ ಬೋಧನೆಯನ್ನು ಮಾಡಬೇಕು ತಾಯಿ, ಮಾಡಬೇಕು. ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಅಮ್ಮ, ನೀವು ಆರು ಜನ ಸೇರಿ ರಾಜ್ಯಭಾರವನ್ನು ಮಾಡುವುದು ನಾನು ನೋಡಿ ಸಂತೋಷ ಪಡಬಾರದೆ ಮಗನೇ ಇದುವರೆಗೂ? ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಪೋಷಿಸಿದ ಸಸಿಯು ಇಂದು ಒಣಗಿ ಹೋಗಿರುವುದು, ಅದು ಮತ್ತೆ ಚಿಗುರುವುದೇನಮ್ಮ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಅದಿಲ್ಲ, ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಆ ಪಾಂಡವರಿಗೆ ನೆಲ್ಲಿಯ ಜೀವ ಭಯವಮ್ಮ. ನಿನ್ನ ಚಿಂತೆಯನ್ನು ಬಿಡು. ಲೋಕೈಕ ವೀರನಾದ ನೀನು ಆ ದುರ್ಯೋಧನೊಡನೆ ಸೇರಿ ಯುದ್ಧವನ್ನು ಪ್ರಾರಂಭಿಸುತ್ತಿರುವಾಗ ನಾನು ತಾನೇ ಭಯಪಡದೆ ಹೇಗಿರಲಿ? ಅವರೊಡನೆ ಕೂಡಿ ಬಾಳಲು ನಿನಗಿಷ್ಟವಿಲ್ಲದ ಪಕ್ಷದಲ್ಲಿ ನೀನು ಯುದ್ಧದಲ್ಲಿ ಆದರೂ ಪರಾಮುಖನಾಗಬೇಕ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷ ಇರುವವರೆಗೂ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮುಡಿಯುವೆನು. ಉಳಿದದ್ದು ದೈವೇಚ್ಛೆ. ಆತನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಪ್ರಪಂಚವೇ ನನ್ನನ್ನು ದೂರಿ ಬಿಟ್ಟಾಗ ಬಹು ಮನ್ನಣೆಯಿಂದ ನನ್ನನ್ನು ಸಾಕಿ ಸಲುಹಿ ತನ್ನ ಪ್ರಾಣದ ಪ್ರಾಣನಾಗಿ ಹೃದಯ ಸಖನೆಂದು ನಂಬಿ ಈ ಯುದ್ಧವನ್ನು ಹೂಡಿರುವನು. ಇಂತಹ ಸಮಯದಲ್ಲಿ ಆತನನ್ನು ಇಂತಹ ಸಂಬಂಧಗಳಿಗಾಗಿ ತೊರೆದರೆ ಧರ್ಮವೇನಮ್ಮ? ಎಂದಿಗೂ ನಾನು ಆ ದ್ರೋಹವನ್ನು ಮಾಡಲಾರೆ ತಾಯಿ, ಪರೋನ್ಮುಖನಾಗಲಾರೆ. ಇನ್ನು ನಾನು ನಿನಗೆ ಹೆಚ್ಚಿಗೆ ತೊಂದರೆ ಕೊಡಲಾರೆ. ಆದರೆ ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಮಾತ್ರ ಕೊಲ್ಲಬೇಡ ಕರ್ಣ, ಅವರನ್ನು ಉಳಿಸಯ್ಯ. ಆಗಬಹುದು ತಾಯಿ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರು ಆತನನ್ನು ಕಣ್ಣೆತ್ತಿ ಸಹ ನಾನು ನೋಡುವುದಿಲ್ಲ. ಸಾವಿರ ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ಅವನ ಗದೆಯಿಂದ ನನ್ನ ದೇಹವನ್ನು ನುಚ್ಚು ನೂರು ಮಾಡಿದರು, ಆತನ ಮೇಲೆ ನಾನು ಕೈ ಮಾಡುವುದಿಲ್ಲ. ಇನ್ನು ತೇಜವ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಮನಸ್ಸಿನಲ್ಲಿಯೂ ಕೇಡನ್ನು ಬಯಸುವುದಿಲ್ಲ ತಾಯಿ. ಆದರೆ ಆ ನನ್ನ ಪರಮ ವೈರಿ
ಪಾಶುಪತಾಸ್ತ್ರವನ್ನು ಪಡೆದೆಂದು ಅಹಂಕಾರದಿಂದ ಮೆರೆಯುತ್ತಿರುವ ಆ ಅರ್ಜುನನನ್ನು ಮಾತ್ರ, ಆ ಅರ್ಜುನನನ್ನು ಮಾತ್ರ ಉಳಿಸಲಾರು ತಾಯಿ, ಉಳಿಸಲಾರು. ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ವೈರಬೇಕೆ? ಹೌದು ತಾಯಿ, ಆತನೊಡನೆ ನಾನು ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರನ್ನು ಕಣ್ತುಂಬ ನೋಡಿ ಸಂತೋಷ ಪಟ್ಟರೆ ಅಂದಿಗೆ ನನ್ನ ಜನ್ಮವು ಸಾರ್ಥಕವಾಗುವುದು ತಾಯಿ, ಸಾರ್ಥಕವಾಗುವುದು. ಆ ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೆ ಐವರು ಮಕ್ಕಳು ಉಳಿದೇ ಉಳಿಯರು ತಾಯಿ, ಉಳಿದೇ ಉಳಿಯು. ನೀನೇಕೆ ಚಿಂತಿಸುವೆ? ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ವೈರಬೇಕು? ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ವೈರಬೇಕು? ಇನ್ನು ನಾನು ಹೆಚ್ಚಿಗೆ ನಿನಗೆ ತೊಂದರೆ ಕೊಡಲಾರೆ. ಆದರೆ ಆದರೆ ಕಟ್ಟ ಕಡೆಯದಾದ ನನ್ನದೊಂದು ಮಾತನ್ನಾದರೂ ನೀನು ನಡೆಸಿಕೊಡುವಿಯ? ಅದೇನು ಹೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವಿಯ ಮಗನೇ? ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದಷ್ಟು ಕಡು ಪಾಪಿ ಎಂದು ಭಾವಿಸಿದೀಯಾ ಈ ಕರ್ಣನನ್ನು? ಅಮ್ಮ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು, ಮಾತೆಯ ಮಾತಿಗೆ ಉಸಿಯಾಡಿದೊಡೆ ನೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿ ನಡೆಯಿಸುವೆನು ನಿನ್ನ ನುಡಿಯ ಧರ್ಮದಾಣೆ ಧರ್ಮಜನಾಣೆ. ಇನ್ನಿ ಪಾದ ಕಮಲದ ಬಿಡು ಚಿಂಚಯ ಜನನಿ ಜನನಿ. ಹಾಗಾದ್ರೆ ಕೇಳು ಕುಮಾರ, ಈ ಜಗತ್ತಿನಲ್ಲಿ ಆಯುಷಿದ್ದವರು ಎಲ್ಲಿ ಆದರೂ ಬದುಕಿ ಈ ಹೆತ್ತ ಹೊಟ್ಟೆಗೂ ಅದೇ ಸಂತೋಷ. ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು ಯುದ್ಧದಲ್ಲಿ ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು ನಾನು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬಾರದು ಕಂದ. ಎಂತಹ ಮಾತು ತಾಯಿ, ಎಂತಹ ಮಾತನ್ನು ಕೇಳಿದೆ? ಹಾ ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಕವಚವನ್ನು ಮೋಸದಿಂದ ಅಪಹರಿಸಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಆತ್ಮದ ಸ್ಥೈರ್ಯವನ್ನೇ ಕಿತ್ತುಕೊಂಡು ಹೋದ. ಆ ನನ್ನ ಮಿತ್ರನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಹೀಗ ನನ್ನ ಹೆತ್ತ ತಾಯಿ, ನನ್ನನ್ನು ಹಡೆದ ತಾಯಿ, ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನ ಪಡೆಯುತ್ತಿರುವಳು. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಮಾಡಲಿ. ಪೌರುಷ ಇರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಈ ಜೀವವನ್ನು ಬಿಡುವೆನು. ಉಳಿದದ್ದು ದೈವೇಚ್ಛೆ. ಅಮ್ಮ ಕರ್ಣ, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಅಮ್ಮ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ನೀಡುವನು ಭಾಷೆಯನು ಬಿಡು ಚಿಂತೆಯ
ಜನನಿ ಜನನಿ ಅಮ್ಮ ಸಂದೇಹವ ಬಿಡು ಅಮ್ಮ ಸಂದೇಹವ ಬಿಡು ಅಮ್ಮ ಈ ಕರ್ಣನ ಭಾಷೆಯ ಕೇಳಮ್ಮ ಸಂದೇಹವ ಬಿಡು ಅಮ್ಮ ಬಾಣದ ಗುರಿಯು ತೊಡುವುದಿಲ್ಲ ನಾಮಂತೊಂದ ಅಮ್ಮ ಹಿಡಿಯುವುದೊಂದೇ ಬಾಣದ ಗುರಿಯು ತೊಡುವುದಿಲ್ಲ ನಾಮಂತೊಂದ ಮುಗಿಲ ಇಳಿದು ಬರಲಿ ತರೆಯ ಬಿರಿದು ನಿಲ್ಲಲಿ ಮುಗಿಲ ಇಳಿದು ಬರಲಿ ಈ ತರೆಯ ಬಿರಿದು ನಿಲ್ಲಲಿ ಇಟ್ಟಾಣ ಸತ್ಯವಮ್ಮ ನಿನ್ನಾಣೆ ತಪ್ಪ ನಮ್ಮ ಬಿಡು ಚಿಂತೆಯ ಜನನಿ ಜನನಿ ಅಮ್ಮ ಶ್ರೀಕೃಷ್ಣನ ಕುಟಿಲೋಪಾಯವೆಲ್ಲವೂ ಫಲಿಸಿತು ನಿಮ್ಮ ಸಂತೋಷವೂ ಇದ್ದಂತಾಗಲಿ ಹೋಗಿ ಬಾ ತಾಯಿ ಹೋಗಿ ಬಾ ಅಮ್ಮ ಕರ್ಣ ಸ್ವಲ್ಪ ಹೀಗೆ ಬಾ ಏನು ಕಂದ ಅಮ್ಮ ಹೆತ್ತ ತಾಯಿಯ ಪ್ರಥಮ ದರ್ಶನವೂ ಇಂದಾಯಿತು ಬಹುಶಃ ಕೊನೆಯ ದರ್ಶನವೂ ಹಿಂದೆ ಎಂದು ತೋರುತ್ತಿರುವ ಮತ್ತೆ ನಿನ್ನನ್ನು ನೋಡುವ ಭಾಗ್ಯವೂ ಈ ಪಾಪಿಗೆ ಲಭಿಸುವುದೋ ಇಲ್ಲವೋ ಅದಕ್ಕಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯ ತಾಯಿ ಅದೇನು ಹೇಳು ನಡೆಸಿಕೊಡುತ್ತೇನೆ ಹೇಳಿಕಂದ ಅಮ್ಮ ಈ ಮಹಾಭಾರತ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂದು ಯಾರಲ್ಲಿಯೂ ಹೇಳಬೇಡ ತಾಯಿ ಹೇಳಬೇಡ ದೈವ ವಶಾತ್ ನಾನೇನಾದರೂ ಯುದ್ಧದಲ್ಲಿ ಮಡಿದರೆ ಕರ್ಣ ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನಿಂದಲೇ ನನ್ನ ಉತ್ತರಾದಿ ಕ್ರಿಯೆಗಳನ್ನು ಮಾಡಿಸಬೇಕು ಬೇಡಿಕೊಳ್ಳುವೆನು ತಾಯಿ ಸಂಕಟ ಮಗನೇ ಇದೆಂತಹ ಸಂಕಟ ಇಂತಹ ಸಂಕಟ ನಾಶಗಳಿಂದಲೇ ಸರ್ವ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿಯೇ ಇಲ್ಲದಂತೆ ನಾಶವಾಗಿ ಹೋಗಲಿ ಕಂದ ನಾಶವಾಗಿ ಹೋಗಲಿ ನಾಶವಾಗಿ ಹೋಗಲಿ ಈ ಪ್ರಪಂಚದಲ್ಲಿ ದೈವ ಬಲವಿಲ್ಲದವರು ಬದುಕಿದ್ದರೂ ವ್ಯರ್ಥ ಹೇ ವಿಧಿಯೇ ನಿನ್ನ ಲೀಲೆಗಳು ಅಗಣ್ಯವಾದವು